ಹಾಯ್, ಐ ಆಮ್ ಸಾರಿ. ಆ ಸಿಚುವೇಶನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮನ್ನು ತುಂಬ ಬೈದ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಏನು ಸಾರಿ? ಏನ್ರಿ ಸಾರಿ? ಹಾಂ, ಎಷ್ಟು ಕೋಟಿ ಬೇಕು ನಿಮಗೆ? 50, 60, 70, 100 ಕೋಟಿ ಸಾಕಾ? ಏನು ನಿಮ್ಮಪ್ಪ ಹುಟ್ಟತಾನೆ ಕೋಟಿ ಇಟ್ಕೊಂಡು ಹುಟ್ಟುಬಿಟ್ಟ? ಹಲೋ, ಹಾಂ, ನಿಮಗೆ ಡೌ ಹೊಡಿಯೋಕ್ಕೆ ಕೋಟಿ ಇರೋ ಹುಡುಗರೇ ಬೇಕು, ಶೋಕಿ ಮಾಡೋಕ್ಕೆ ಕಾರೇ ಬೇಕು, ಬೈಕೇ ಬೇಕು. ಯಾಕೆ? ನಡ್ಕೊಂಡು ಹೋದ್ರಾಗಲ್ವಾ? ಓಹೋಹೋಹೋ, ಕಾಲು ಸೌದೋಗ್ಬಿಡುತ್ತೆ ಅಂತ. ಅಬ್ಬಬ್ಬಬ್ಬಬ್ಬ, ಅವತ್ತೇನೋ ಕೇಳಿದ್ರಲ್ಲ, ಬಾಡಿಗೆ ಮನೆನೋ ಸ್ವಂತ ಮನೆನೋ ಅಂತ. ಯಾಕೆ? ಬಾಡಿಗೆ ಮನೇಲಿದ್ದರೆ ಸುಖವಾಗಿರೋಕ್ಕಾಗಲ್ವಾ? ಸ್ವಂತ ಮನೇಲಿದ್ದರೆ ಮಾತ್ರ ಜಾಮ್ ಜೂಮ್ ಆಗಿರ್ಬೋದಾ? ಹಾಂ, ಏನಂತ ತೊಗೊಂಡಿದ್ದೀರ ನಾನು? ಹೆಂಗೆ ಕಾಣಿಸ್ತೀನಿ ನಾನು? ಹಾಂ, ಯಾರ್ದೇ ಡ್ರೆಸ್ಸು? ಓ, ಪಕ್ಕದ ಮನೆಯವರು ಬಟ್ಟೆ ಒಣಗಿ ಹಾಕಿದ್ರೆ ಚೋತ್ಕೊಂಡು ಬಂದು ಹಾಕೊಂಡಿರೋದು? ದೇಶದಲ್ಲಿ ನಿಮ್ಮಂಥವ್ರಿಂದಾನೆ ಇವತ್ತು 18-20 ವರ್ಷದ ಹುಡುಗರು ಕೊಲೆ ದರೋಡೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ನಿಮ್ಮಂತ ಹುಡುಗಿರು ಕೊಡೋ ಚಿತ್ರಹಿಂಸನೆ ಕಾರಣ. ರೇ, ನಿಂತ್ಕೊಡ್ರಿ. ಈ ತರ ಫೇಸ್ ಕಟ್ ಇಟ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಲೇ ಮಿರರ್ ನೋಡ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿ ಸಿಗೋ ಪೌಡ್ರು ಲಿಪ್ಸ್ಟಿಕ್ನೆಲ್ಲ ಪುಕ್ಸಟ್ಟೆ ಮೆತ್ಕೊಂಡು ಹುಡುಗರನ್ನ ಹಂಗೆ ಕಣ್ಣಲ್ಲೇ ಚಮಕಾಯಿಸ್ತೀರಾ? ಅವರು ಪ್ಯಾದೆಗಳ ತರ ಬಿದ್ದೋಗ್ತಾರೆ. ಆಮೇಲೆ ನಿಮ್ಗೆ ಅದು ಇದು ಅಂತ ಕೊಡಿಸ್ಬೇಕಲ್ಲ. ಪಾಪ ಅವರು ಏನ್ ಮಾಡ್ತಾರೆ, ಜೇಬಲ್ಲ ನಾಯ ಪೈಸ ಕಾಸಿರಲ್ಲ, ಅವಾಗ ಕೊಲೆ ದರೋಡೆ ಮಾಡ್ಲೇಬೇಕಾಗತ್ತೆ. ಹುಡುಗಿರಿಗೆ ಚಲ್ಲಾಟ, ಹುಡುಗರಿಗೆ ಪ್ರಾಣ ಸಂಕಟ. ರೀ, ಸಾರಿ ಹೇಳಿಲ್ವಾ? ಏ, ಏನ್ ನಾವುಗಳೆಲ್ಲ ಚಪ್ಪರ್ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಹಾಗೆ ಗುರಾಯಿಸ್ತೀಯಾ? ಏ, ನಿನ್ಗೆ MG ರೋಡಲ್ಲೇ ಪಾನಿಪುರಿ ತಿನ್ನಿಸ್ಬೇಕಾ? ಶ್ರೀರಾಮ್ಪುರದಲ್ಲಿ ತಿನ್ಸಿದ್ರೆ ಆಗಲ್ಲ. ಏನು, ಯಾರ್ದು ವಾಚು? ನಿಮ್ಮಪ್ಪ ಮಾರ್ವಾಡಿ ಅಂಗಡಿಯಿಂದ ಸೆಕೆಂಡ್ ಹ್ಯಾಂಡ್ ತಂದಿದ್ದ ಅಥವಾ ಯಾವನ ಗುಳ್ಳುಗ್ ಮುಂಡಾಯಿಸಿದ್ದ? ನಿಮ್ಮಂತ ಹುಡುಗಿರ್ ಇದ್ಬಿಟ್ರೆ ನಮ್ಮಂತ ಹುಡುಗರು ಬೇಗ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿವಿ. ಸಾಕು, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಸಾರಿ, ಕೇಳ್ತಾ ಇದ್ದೀರಾ? ಅದೇ ಬೈ ಮಿಸ್ಟೇಕ್. ಐ ಆಮ್ ಸಾರಿ, ಸಾರಿ, ಸಾರಿ. ಓಕೆ ಓಕೆ, ಇಷ್ಟೊಂದ್ಸಲ ಕೇಳ್ತಾ ಇದ್ದೀರಾ ಅಂದ್ಮೇಲೆ ಮಾಫಿ. ಟೈಮ್ ಎಷ್ಟು? ಅದು ನಿನ್ನ ಹತ್ರ ಇಲ್ವಾ? ಹುಡುಗಿರ ಟೈಮ್ ಪರ್ಫೆಕ್ಟ್ ಅಲ್ವಾ? ನೋಡು. ಓಕೆ ಓಕೆ, ಯಾವ ಕಾಲೇಜು? ಕಾಲೇಜ್ಗೆ ಹೋಗಲ್ವಾ? ಓಕೆ, ಮನೆಯಲ್ಲಿರೋದು? ಓ, ಬಾಡಿಗೆ ಮನೆನಾ? ಓಕೆ, ಅದು ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ನಿಮ್ ಫೋನ್ ನಂಬರ್ ಆದ್ರೂ ಕೊಡಿ. ನೋಡು, ನಾ ಮಾಡಿ ತಪ್ಪಕ್ಕೆ ಸಾರಿ ಕೇಳ್ಬೇಕಾಗಿತ್ತು, ನಾನು ಆಗ್ಲೇ ಕೇಳ್ದೆ. ಅದು ಇನ್ನೊಂದ್ಸರಿ ಕೇಳ್ತಾ ಇದೀನಿ. ಐ ಆಮ್ ರಿಯಲಿ ಸಾರಿ. ಇದೇ ಫಸ್ಟ್ ಅಂಡ್ ಲಾಸ್ಟ್ ಟೈಮ್, ಓಕೆ? ಇನ್ನೊಂದ್ಸತಿ ರೋಡ್ ಸಿಕ್ಕಿದಾಗ ರೇಗ್ಸೋದು ಮಾತಾಡ್ಸೋದು ಮಾಡಿದ್ರೆ ಅಷ್ಟೇ. ಅಂದ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಈ ತರ ಎಲ್ಲ ಆಗತ್ತೆ, ಆಗ ಹೀಗೆ ಮಾಡು ಅಂತ ಹೇಳ್ತಾ ಇದೀರಾ? ಓಕೆ, ಥ್ಯಾಂಕ್ ಯು. ಏ ರೂಪ, ಏನೇ ನಿನ್ನೆ ಎಲ್ಲ ಪತ್ತೆನೇ ಇಲ್ಲ? ನಂದಿನಿ ಗೊತ್ತಲ್ಲ, ಗಂಡನ್ ಬಿಟ್ಟು ಲವರ್ ಜೊತೆ ಓಡೋದ್ಲು. ಹ್ಞೂ, ಮುಖ ನೋಡಿದೆ ಫೋನ್ ಅಲ್ಲವ್ವ. ಅವನ ಮೀಟ್ ಮಾಡಕ್ಕೆ ಎಷ್ಟೆಷ್ಟೋ ಟ್ರೈ ಮಾಡಲು ಸಿಗ್ಲಿಲ್ಲ. ಮನೇಲಿ ಮದ್ವೆ ಹಿಂಸೆ, ಫೋನ್ ಲವರ್ 2 ತಿಂಗಳಾದ್ರೂ ಪತ್ತೆ ಇಲ್ಲ. ಇಷ್ಟ ಅಲ್ಲದೆ ಬೇರೆ ಮದ್ವೆ ಅದು. ಪರ್ಸನಾಲಿಟಿಗೆ ರೆಡಿಯಾಗಿ ಹಾಲು ತಗೊಂಡು ಹೋಗೋಷ್ಟೇ ಹುಡುಗನ ಫೋನು, ಇವಳು ಎಸ್ಕೇಪು. ಅದು ಹೇಗೆ ಮುಖ ನೋಡ್ದೇನೆ ಲವ್ ಮಾಡೋದು? ಪ್ರೀತಿಗೆ ಮುಖ ಬೇಕಾಗಿಲ್ಲ, ಪ್ರೀತಿಸೋ ಮನಸ್ಸು. ಪ್ರೀತಿ ಮಾಡೋ ಹೃದಯ ಇದ್ರೆ ಸಾಕಂತೆ. ಪ್ರೀತಿ ಮಾತನ್ನ ಕೇಳಿಸ್ಕೊಳ್ಳೋ ಹೃದಯ ಇದ್ರೆ ಮೈಲಿ ದೂರದಲ್ಲಿದ್ರೂ ಕೇಳಿಸುತ್ತಂತೆ. ಅದು ಪ್ರೀತಿ ಮಾಡೋ ಹೃದಯಗಳಿಗೆ ಮಾತ್ರ. ಏನು ತಿರ್ಗಾ ಹೇಳು? ನಿನ್ ಮನ್ಸಿಲ್ಲಿದ್ದು ನಿನ್ ಪ್ರೀತಿಸೋ ಹೃದಯದ ಮಾತು ಕಾಲೇಜ್ ಕಾಂಪೌಂಡ್ ಹೊರಗಡೆ ಹೇಳಿದ್ರು ಇಲ್ಲಿ ಕೇಳಿಸುತ್ತಂತೆ. ಮುಂಜಾನೆ ಯಾರು ಮಾರಿ ನೋಡಿ, ಒಂದು ಕೆಲಸ ಆಗ್ವಲ್ದಲ್ಲ. ಯಾಕೆ ಒಳ್ಳೆ ಪ್ಯಾಂಟ್ ಅಲ್ಲಿ ಇರೋ ಬಿಟ್ಟರ್ ತರ ಆಡ್ತಾ ಇದೆಯಾ? ನಾನು ಮುಂಜಾನೆಯಿಂದ ನೋಡಕತ್ತೀನಿ, ಯಾವ್ದು ಮಸ್ತ್ ಕಬಾಡ್ ಕಾಣವಲ್ದಲ್ಲ ತಮ್ಮ. ಅದಕ್ಕೆ ಯಾಕೆ ಒಳ್ಳೆ ಇದ್ ಸುಟ್ಟು ಬೆಕ್ತರ ಆಡ್ತಾ ಇದೆಯಾ? ಸ್ವಲ್ಪ ನಿಧಾನ. ಏ ಜಯ, ಎಷ್ಟು ದಿವಸ ಅಂತ ನೀನ್ ನನ್ ನೋಡದ ಹಲಗಿಂಜದ ಹಂಗ ಹೊಂಟೋಗೋದು? ನಾನ್ ನೀನ್ ಲವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ? ಇವತ್ ತೀರ್ಮಾನ ಆಗಬೇಕು. 50 TMC ತಂಡಿ ಬಿಡುನು. ದೋಸ್ತ ಕರೆ ಹೇಳಿದ್ರು ನೋಡ. ರಕ್ತ ತನ್ನಿ ನೀಯೇ ವೆಚ್ಚಿಕ. ನಾ ಕೃಷ್ಣ ನದಿ ಪಾತಿಕೆರೆ ಕಾವೇರಿ ಜೊತೆ ಕೃಷ್ಣ ಕೇಳಕತ್ತಿ. ನನ್ನ ಮಗನೇ ಬೇಕಾಗಿತ್ತ ಇದು. ಏನ ದೋಸ್ತ, ಜಯನ್ ಅವ್ರು ಮಾತಾಡ್ಸಿದ್ರೆ ಸಾಕು, ನೀರ್ ಬಿಡು ನೀರ್ ಬಿಡು ನೀರ್ ಬಿಡು ಅಂತಾರೆ. ಎಲ್ಲಿಂದ ಬಿಡು? ಹೆಂಗೈತೆ ಮೈಗೆ ಗುರು? ಇವಳು ಜಯನ ಅಲ್ಲ, ಲಲಿತಾ. ಹೋಗ್ ಬನ್ನಿ ಅಕ್ಕ. ನೀನ ಸರಿ, ನೀ ಏನು ಕೇಳೋದಿಲ್ಲ. ನಿನಗೆ ಜೈ ಮಕ್ಕಳಿಗೆ ಪೂಜಾರಿ ಕಾಳು ಹಾಕ್ತಿದ್ಯಂತೆ. ಅವ್ನಂಗ್ ವರ್ಕ್ ಔಟ್ ಆಗಲ್ಲ ಬಿಡು. ಈ ಹುಡುಗರು ಎಷ್ಟು ಮಾತಾಡ್ಸಿದ್ರೆ ಫಾಲೋ ಮಾಡ್ತಾರೆ. ಹಾಯ್, ಅವ್ನ ಕಡೆ ನೋಡ್ಬೇಡ. ಅಯ್ಯೋ ಮಗ, ಮರ್ತೆ ಹೋಗಿದ್ದ. ಏನು, ಇವತ್ತು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಹೋಗಿ ಬಂದ್ಬಿಡ್ತೀನೋ? ಏ ಟು ಝಡ್ಡು ಮನೆನ, ಅಯ್ಯೋ ಗಾಡಿನ ಮನೆ ಹಾಕ್ಬಿಡ ಪ್ಲೀಸ್. ನೀನು ಏಟು ಝಡ್ಡು ಬೆನ್ನ ಹತ್ತಲೋ. ಅಯ್ಯೋ ಸುಮಾ, ಇದ್ ಲೇಡೀಸ್ ಬಸ್ ಅಲ್ವೇನೆ? ಹೌದು. ಅವ್ನು ಇಲ್ಲಿಗೂ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. Thank you.
ಎಲ್ಲಿ ಬಂತಾಗ್ಲಾಕೊಂಡು ನನ್ನೇ ಫಾಲೋ ಮಾಡ್ತಾ ಇದ್ದಾನೆ.